ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ನೀಡಿ ಚಿತ್ರರಂಗದಲ್ಲಿನ ದೊಡ್ಡ ಹೀರೋಗಳಿಗೆ ಟಕ್ಕರ್ ಕೊಟ್ಟರು. ಭರವಸೆಯ ನಾಯಕ ಅನ್ನೋ ಪಟ್ಟಗಿಟ್ಟಿಸಿಕೊಂಡು ಟಾಲಿವುಡ್ ಅಂಗಳದ ಮೆಗಾ ಫ್ಯಾಮಿಲಿಯಲ್ಲಿ ಸಂಬಂಧದ ಚಾನ್ಸ್ ಕೂಡ ಪಡೆದಿದ್ರು. ಆದರೆ ವಿಧಿ ಬೇರೆಯೇ ಬಯಸಿತ್ತು ಅನ್ಸುತ್ತೆ. ಟೀ ಟೌನ್ ಅಂಗಳದಲ್ಲಿ ಉದಯಿಸ್ತಾ ಇದ್ದ ಕಿರಣ್ ಬಾಳಿನಲ್ಲಿ ನಿಧಾನವಾಗಿ ಕತ್ತಲು ಆವರಿಸೋದಕ್ಕೆ ಆರಂಭ ಆಗಿತ್ತು. ಉದಯ್ ಕಿರಣ್ ಟಾಲಿವುಡ್ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಯಾಗಿದ್ದರು. ಚಿತ್ರರಂಗದ ಯಾವುದೇ ಹಿನ್ನೆಲೆಯಿಲ್ಲದೆ ಬಂದು ತನ್ನ ಪ್ರತಿಭೆಯಿಂದ ಟಾಲಿವುಡ್ ಅಂಗಳದಲ್ಲಿ ಯಂಗ್ ಹೀರೋ ಆಗಿ ಹ್ಯಾಟ್ರಿಕ್ ಹೀರೋ ಎಂಬ ಹಣೆಪಟ್ಟಿ ಗಿಟ್ಟಿಸಿಕೊಂಡು ಮಿಂಚಿತ್ತು. ಉದಯ್ ಮೊದಲ ಸಿನಿಮಾಗಳು ತೆಲುಗು ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡಿ ನಿರ್ದೇಶಕರ ಹಾಟ್ ಫೇವರೇಟ್ ಹೀರೋ ಆಗಿ ಮುನ್ನುಗ್ಗುತ್ತಿದ್ದರು. ಚಿತ್ರರಂಗಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ತಮ್ಮ ನಟನೆ, ನೃತ್ಯ, ಕಾಮಿಡಿ ಟೈಮಿಂಗ್ಸ್ನಿಂದ ಟಾಲಿವುಡ್ ನೆಲದಲ್ಲಿ ತಮ್ಮ ಚಾರ್ಮ್ ಏನೆಂದು ಸಾಬೀತು ಮಾಡಿದರು. ಉದಯ್ ಅವರ ಮೊದಲ ಸಿನಿಮಾಗಳಾದ ಚಿತ್ರಂ, ನುವ್ವು ನೇನು, ಮನಸಂತ ನುವೆ, ನೇ ಸ್ನೇಹಂ ಚಿತ್ರಗಳು ಗಲ್ಲಾ ಪೆಟ್ಟಿಗೆಯಲ್ಲಿ ಭಾರಿ ಸದ್ದು ಮಾಡಿದವು. ನಿರ್ಮಾಪಕರಿಗೆ ಉತ್ತಮ ಹಣ ಗಳಿಸಿ ತಾರಾಗಣಕ್ಕೆ ಸಿನಿರಸಿಕರು ಫಿದಾ ಆಗಿದರು. ಉದಯ್ ಅವರ ಐದನೇ ಚಿತ್ರ ಶ್ರೀರಾ. ಅವರು ಟಾಪ್ ಪೊಲೀಸ್ ಆಗಲು ಹಾತೊರೆಯುವ ಯುವಕನ ಆಕ್ಷನ್ ಆಧಾರಿತ ಕಥೆಯಲ್ಲಿ ತೊಡಗಿಸಿಕೊಂಡರು. 2002ರಲ್ಲಿ ಉದಯ್ ಸಿನಿ ಕರಿಯರ್ನಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಚಲನಚಿತ್ರವಾಗಿ ಹೊರಹೊಮ್ಮಿತು. ಮೆಗಾಸ್ಟಾರ್ ಚಿರಂಜೀವಿ ಮಗಳ ಮದುವೆ ಆಫರ್. ಉದಯ್ ಜೊತೆ ಮುರಿದು ಬಿದ್ದ ಮೆಗಾ ಸಂಬಂಧ. ಮದುವೆ ನಿಂತಿದ್ದು ಏಕೆನ್ನುವುದು ಎಂದಿಗೂ ನಿಗೂಢ. ಉದಯ್ ಅವರ ನಟನೆಗೆ ಸಿನಿವೀಕ್ಷಕರೇ ಅಷ್ಟೇ ಅಲ್ಲ, ಕೆಲ ಟಾಲಿವುಡ್ ನಟರು ಕೂಡ ಫಿದಾ ಆಗಿದ್ರು. 2003ರಲ್ಲಿ ಉದಯ್ ಕಿರಣ್ ಕನಸಿನಲ್ಲೂ ಊಹಿಸಲಾಗದ ಒಂದು ಅಚ್ಚರಿ ಘಟನೆ ನಡೆದಿತ್ತು. ಅದು ಉದಯ್ ಬಾಲ್ಯದ ಹೀರೋ ಚಿರಂಜೀವಿ ಅವರ ಕುಟುಂಬದಿಂದ ಬಂದಿತ್ತು. ಚಿರಂಜೀವಿಯನ್ನು ಇನ್ಸ್ಪೈರ್ ಆಗಿ ಅದೆಷ್ಟೋ ಹೊಸ ಪ್ರತಿಭೆಗಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಅದರಲ್ಲಿ ಹ್ಯಾಟ್ರಿಕ್ ಹೀರೋ ಉದಯ್ ಕಿರಣ್ ಕೂಡ ಒಬ್ಬರು. ತಮ್ಮ ಬಾಲ್ಯದ ಮಾಡೆಲ್ ನಟನ ಮಗಳ ಮದುವೆ ಆಫರ್ ಅಂದರೆ ತಮಾಷೆ ಮಾತಲ್ಲ. ಎಸ್, ಟಾಲಿವುಡ್ ಅಂಗಳದಲ್ಲಿ 70ರ ದಶಕದಲ್ಲಿ ಉದಯೋನ್ಮುಖ ನಟನಾಗಿ ಮೆಚ್ಚುತ್ತಿದ್ದ ಉದಯ್ಗೆ ಚಿರಂಜೀವಿ ಅವರ ಮಗಳನ್ನ ಮದುವೆ ಆಗುವಂತೆ ಆಹ್ವಾನ ಬಂದಿತ್ತು.
ಮೆಗಾಸ್ಟಾರ್ ಚಿರಂಜೀವಿ ಅವರ ಜೊತೆ ಸಂಬಂಧ, ಅಳಿಯನಾಗಿ ಮನೆಗೆ ಬರೋದು ಅಂದರೆ ಇನ್ನೂ ಹೇಳತಿರದು. ನಿಜಕ್ಕೂ ಯಾರು ಊಹಿಸಲಾಗದ, ಉದಯ್ ಕೂಡ ಕಲ್ಪಿಸಿಕೊಳ್ಳದ ಆಫರ್ ಇದಾಗಿತ್ತು. ಚಿರಂಜೀವಿ ಮತ್ತು ಇತರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಬೆಂಬಲದಿಂದ ಉದಯ್ ಕಿರಣ್ ಕೂಡ ಬಹುದೊಡ್ಡ ಸ್ಟಾರ್ ಆಗಿ ಹೊರಹೊಮ್ಮಲಿದ್ದಾರೆ ಎಂಬ ಮಾತುಗಳು ಟಾಲಿವುಡ್ ಅಂಗಳದಲ್ಲಿ ಜೋರಾಗಿ ಸದ್ದು ಮಾಡಿದ್ವು. ಆದರೆ ಮುಂದೆ ಏನಾಯಿತು, ಇಬ್ಬರ ನಡುವಿನ ನಿಶ್ಚಿತಾರ್ಥ ಮುರಿದು ಬಿತ್ತು ಎಂಬ ಆಘಾತಕಾರಿ ಸುದ್ದಿವೊಂದು ಹೊರಬಂದಿತ್ತು. ಮದುವೆ ನಿಂತಿದ್ದು ಯಾಕೆ ಎನ್ನುವುದು ಅಂದಿಗೂ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಮೆಗಾ ಸಂಬಂಧ ಮುರಿದ ಬಳಿಕ ಸಾಲು ಸಾಲು ಸೋಲು. ಉದಯ್ ಕಿರಣ್ ನಟಿಸಿದ ಎಲ್ಲಾ ಸಿನಿಮಾಗಳು ಫ್ಲಾಪ್. ತಮಿಳು ಚಿತ್ರರಂಗಕ್ಕೂ ಪ್ರವೇಶ, ಅಲ್ಲಿಯೂ ಕೂಡ ಸೋಲು. ಉದಯ್ ಬಾಳಿನಲ್ಲಿ ಚಿರು ಫ್ಯಾಮಿಲಿ ಸಂಬಂಧದ ಆಫರ್ ಮೆಂಚಿನಂತೆ ಬಂದು ಮರೆಯಾಯಿತು. ಚಿರು ಮಗಳೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಹಂತಕ್ಕೆ ಹೋಗಿದ್ದ ಸಂಬಂಧ ಎದ್ದಕ್ಕಿದ್ದಂತೆ ಮುರಿದು ಬೀಳುತ್ತೆ. ಈ ಒಂದೇ ಒಂದು ಘಟನೆಯ ನಂತರ ಉದಯ್ ಸಿನಿ ಬದುಕು ಪಾತಾಳದತ್ತ ಮುಖ ಮಾಡುತ್ತೆ. ಯಶಸ್ಸಿನ ಉತ್ತುಂಗದಲ್ಲಿದ್ದ ಉದಯ್ಗೆ ಅವಕಾಶಗಳೇ ಇಲ್ಲದಂತಾಗುತ್ತೆ. ಕೈಯಲ್ಲಿದ್ದ ಸಿನಿಮಾಗಳು ಕೈ ತಪ್ಪುತ್ತವೆ, ಸಿನಿಮಾಗಳು ಕೈಗೆ ಸಿಕ್ಕರೂ ಅವರಿಗೆ ಹೇಟ್ ಸಿಗಲ್ಲ. ಈ ಮಧ್ಯೆ ಕಾಲಿವುಡ್ ಅಂದರೆ ತಮಿಳು ಭಾಷೆಯ ಚಿತ್ರಗಳಲ್ಲೂ ಅದೃಷ್ಟ ಪರೀಕ್ಷಿಸಿ ಸೋತರು. ಚಿತ್ರಗಳಲ್ಲಿ ತಮ್ಮ ನಟನೆಯ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿದ್ದ ಉದಯ್ ಕಿರಣ್ ತಮ್ಮ ಚಿತ್ರರಂಗದಲ್ಲಿ ಸುಮಾರು 10 ಚಿತ್ರಗಳನ್ನು ಮಿಸ್ ಮಾಡಿಕೊಂಡಿದ್ದಾರೆ. ಕೆಲವು ಶೂಟಿಂಗ್ ಶುರುವಾಯಿತು, ಮತ್ತೆ ಕೆಲವು ಸೆಟ್ಗಳಿಗೆ ಹೋಗದೆ ನಿಂತು ಹೋಯಿತು. 2005 ಕೆ ಬಾಲಚಂದರ್ ನಿರ್ದೇಶನದ ಪೋಯ್ ಚಿತ್ರದ ಮೂಲಕ ಅವರು ತಮಿಳಿಗೆ ಪ್ರವೇಶಿಸಿದರು. ನಂತರ ಅವರು ತಮಿಳಿನಲ್ಲಿ ಒಂಬು ಸಂದೈ ಮತ್ತು ಪೆನ್ಸಿಂಗಮ್ ಎಂಬ 2 ಚಿತ್ರಗಳಲ್ಲಿ ಅಭಿನಯಿಸಿದರು. ಗಲ್ಲಾ ಪೆಟ್ಟಿಗೆಯಲ್ಲಿ ಸೌಂಡ್ ಮಾಡಿದರೂ ಸಹ ಉದಯ್ ಕೈ ಹಿಡಿಯಲಿಲ್ಲ. ಚಿರು ಪುತ್ರಿಯ ಕೈ ಹಿಡಿಯುವ ಅದೃಷ್ಟ ಮಿಸ್. ವಿಶಿತ ಅವರನ್ನ ವಿವಾಹವಾದ ಉದಯ್ ಕಿರಣ್. ಉದಯ್ ಬಾಳಿನಲ್ಲಿ ಸೋಲು, ಕಿರಣ್ಗೆ ಖಿನ್ನತೆ. 2003 ಚಿರುಪುತ್ರಿಯೊಂದಿಗೆ ನಡೆದಿದ್ದ ನಿಶ್ಚಿತಾರ್ಥ ಮದುವೆ ಹಂತದಲ್ಲಿ ಮುರಿದು ಬಿದ್ದಿದ್ದರಿಂದ ಉದಯ್ ನೊಂದಿದ್ದರು. ಅದರ ಬೆನ್ನ ಹಿಂದೆಯೇ ಅವರು ನಟಿಸಿದ ಹಲವು ಚಿತ್ರಗಳು ಸೋತಿದ್ದವು. ಚಿರುಪುತ್ರಿಯೊಂದಿಗೆ ನಿಶ್ಚಿತಾರ್ಥವನ್ನು ರದ್ದುಗೊಳಿಸಲಾಯಿತು. ಉದಯ್ ಅವರು 24 ಅಕ್ಟೋಬರ್ 2012 ವಿಶಿತಾ ಅವರನ್ನು ವಿವಾಹವಾದರು. ಆರ್ಥಿಕ ಸಂಕಷ್ಟಕ್ಕೂ ಸಿಲುಕಿದ್ದ ಉದಯ್ ಖಿನ್ನತೆಗೆ ಒಳಗಾಗಿದ್ರು ಎನ್ನಲಾಗಿದೆ. ಕಿರಣ್ ಕೊನೆಯದಾಗಿ 2013 ಜೈ ಶ್ರೀರಾಮ್ ಚಿತ್ರದಲ್ಲಿ ಕಾಣಿಸಿಕೊಂಡರು.
ಕೇವಲ 33 ವರ್ಷಕ್ಕೆ ಯುವ ನಟ ಉದಯ್ ಅಂತ್ಯ. ನೇಣಿಗೆ ಶರಣಾದ ತೆಲುಗಿನ ಹ್ಯಾಟ್ರಿಕ್ ಹೀರೋ. ಅವಕಾಶಗಳ ಕೊರತೆ, ಖಿನ್ನತೆಯಿಂದ ಸೂಸೈಡ್. ತೆಲುಗು ಸಿನಿಮಾ ರಂಗದ ಹ್ಯಾಟ್ರಿಕ್ ಹೀರೋ, ಅತಿ ಚಿಕ್ಕ ವಯಸ್ಸಲ್ಲೇ ಶ್ರೇಷ್ಠ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ದ ನಟ ಉದಯ್ ಕಿರಣ್ ಅವಕಾಶಗಳ ಕೊರತೆ ಹಾಗೂ ಸಿನಿಮಾಗಳ ಸೋಲಿನಿಂದ ಕಂಗೆಟ್ಟು ಶ್ರೀನಗರ ಕಾಲೋನಿಯಲ್ಲಿರುವ ತಮ್ಮ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದರು. ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿದ್ದ ಉದಯ್ ಅವರ ಮೃತದೇಹವನ್ನು ಉಸ್ಮಾನಿಯಾ ಜನರಲ್ ಆಸ್ಪತ್ರೆಗೆ ರವಾನಿಸಲಾಯಿತು. ಅಲ್ಲಿಯೇ ಚಿತ್ರರಂಗದ ಹಲವು ಗಣ್ಯರು ಬಂದು ದರ್ಶನ ಪಡೆದರು. ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಉದಯ್ ಅವರ ಸಾವು ಆತ್ಮಹತ್ಯೆ ಎಂದಷ್ಟೇ ತಿಳಿದು ಬಂದಿತ್ತು. ಉದಯ್ ಸೂಸೈಡ್ ಹಿಂದೆ ಹಲವು ಅನುಮಾನ. ಮೆಗಾಸ್ಟಾರ್ ಚಿರಂಜೀವಿ ವಿರುದ್ಧ ಆರೋಪ. ಉದಯ್ ಕಿರಣ್ ಸಹೋದರಿ ಶ್ರೀದೇವಿ ನಿರಾಕಣೆ. ಚಿರಂಜೀವಿ ವಿರುದ್ಧ ಆರೋಪ, ಉದಯ್ ಕಿರಣ್ ಅವರ ವೃತ್ತಿ ಜೀವನದ ಸೋಲು ಮತ್ತು ವೈಯಕ್ತಿಕ ಬದುಕಿನ ಹತಾಶೆಗೆ ಚಿರಂಜೀವಿ ಕಾರಣ ಎಂಬ ಆರೋಪ ಕೇಳಿಬಂದಿತ್ತು. ಚಿರಂಜೀವಿ ವಿರುದ್ಧ ಬಂದಿದ್ದ ಆರೋಪಗಳನ್ನು ಉದಯ್ ಕಿರಣ್ ಸಹೋದರಿ ಶ್ರೀದೇವಿ ನಿರಾಕರಿಸಿದರು. ಮದುವೆ ಮುರಿದು ಬಿದ್ದಾಗ ಚಿರಂಜೀವಿ ಸಂತೈಸಿದರು, ಉದಯ್ಗೆ ಮಾರ್ಗದರ್ಶನ ಮಾಡಿದರು, ಆತನ ಸಂಕಷ್ಟದ ಸಂದರ್ಭದಲ್ಲಿ ಮಾನಸಿಕವಾಗಿ ಬೆಂಬಲ ನೀಡಿದರು ಎಂದು ಅವರು ಹೇಳಿದ್ದರು. ಇವೆಲ್ಲದರಿಂದ ನೊಂದ ಉದಯ್ 2014 ಜನವರಿ 5 ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅವರ ಸಾವಿನ ಸುತ್ತ ವಿವಾದಗಳು ಸುತ್ತಿಕೊಂಡಿತ್ತು. ಎಂದಿಗೂ ಅದಕ್ಕೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಅವರ ಸಾವಿಗೆ ವೈಯಕ್ತಿಕ ಸಮಸ್ಯೆಗಳು ಒಂದು ಕಾರಣ ಎನ್ನಲಾಗ್ತಾ ಇದೆ. ಅದೇನೇ ಇರಲಿ, ಚಿತ್ರರಂಗದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದು ತನ್ನ ನಟನೆಯಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿ ಟಾಲಿವುಡ್ ಅಂಗಳದಲ್ಲಿ ಬಾನೆತ್ತರದಲ್ಲಿ ಉದಯಿಸುತ್ತಿದ್ದ ಕಿರಣ್ ಹಗಲಿನಲ್ಲೇ ಮಬ್ಬಾಗಿದ್ದು ದುರಾದೃಷ್ಟವೇ ಸರಿ. ಇದು ತೆಲುಗಿನ ಹ್ಯಾಟ್ರಿಕ್ ಹೀರೋ ಉದಯ್ ಕಿರಣ್ ಅವರ ಹಾಫ್ ಜರ್ನಿ ಸ್ಟೋರಿ. ಮುಂದಿನ ಸಂಚಿಕೆಯಲ್ಲಿ ಚಿತ್ರರಂಗದಲ್ಲಿ ಮಿಂಚಿ ಮಿನುಗಿ ವಿಧಿಯಾಟಕ್ಕೆ ಮಬ್ಬಾದ ಮತ್ತೊಬ್ಬ ಕಥಾನಾಯಕನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.